ಮುಂದಿನ ಸುದ್ದಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗೆ ಭಾರತದ ನೂತನ ಚಾರ್ಜ್ ಡಿ ಅಫೇರ್ ಅನ್ನು ಉಪರಾಯಭಾರಿಯಾಗಿ ಗೀತಿಕಾ ಶ್ರೀವಾತ್ಸವ ಅವರು ನೇಮಕಗೊಂಡಿದ್ದಾರೆ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆಯಾಗಿದ್ದಾರೆ ಗೀತಿಕಾ ಶ್ರೀವಾತ್ಸವ್ ಪ್ರಸ್ತುತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಎಂ ಸುರೇಶ್ ಅವರು ಸುರೇಶ್ ಕುಮಾರ್ ಅವರು ನವದೆಹಲಿಗೆ ವರ್ಣ ವರ್ಗಾವಣೆಗೊಂಡಿದ್ದು ಅವರ ಉತ್ತರಾಧಿಕಾರಿಯಾಗಿ ಗೀತಿಕಾ ಶ್ರೀವಾತ್ಸವ ಅವರನ್ನು ನೇಮಕ ಮಾಡಲಾಗಿದೆ ಇವು ಉಪರಾಯಭಾರಿಯು ರಾಯಭಾರಿ ಅಥವಾ ಹೈಕಮಿಷನರ್ ಅನುಪಸ್ಥಿತಿಯ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ವಿದೇಶದಲ್ಲಿ ರಾಜತಾಂತ್ರಿಕ ಕಾರ್ಯಾಚರಣೆಯನ್ನು ಕಾರ್ಯಾಚರಣೆಯನ್ನು ರಾಜತಾಂತ್ರಿಕರಾಗಿ ನಿರ್ವಹಿಸುವ ನಿರ್ವಹಿಸುವುದಿರ ಕೆಲಸವಾಗಿರುತ್ತೆ ಇನ್ನು ಕಾಮನ್ವೆಲ್ತ್ ದೇಶಗಳ ನಡುವಿನ ರಾಜತಾಂತ್ರಿಕ ಕಾರ್ಯಾಚರಣೆಗಳನ್ನು ಹೈಕಮಿಷನರ್ಗಳು ಅಂತ ಕರೀತಾರೆ ಆದರೆ ಕಾಮನ್ವೆಲ್ತ್ ಅಲ್ಲದ ದೇಶಗಳ ನಡುವಿನ ರಾಜತಾಂತ್ರಿಕ ಕಾರ್ಯಭಾರಿ ರಾಯಭಾರಿ ಕಚೇರಿಗಳು ಎಂದು ಕರೆಯಲಾಗುತ್ತೆ ಇಸ್ಲಾಮಾಬಾದ್ ಮತ್ತು ನವದೆಹಲಿ ಭಾರತ ಪಾಕಿಸ್ತಾನಿ ರಾಯಭಾರಿ ಕಚೇರಿಯಲ್ಲಿ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಯಾವ ರಾಯಭಾರಿ ಅಧಿಕಾರಿಗಳು ಇರಲಿಲ್ಲ ಈ ಎರಡು ರಾಯಭಾರಿ ಕಚೇರಿಗಳು ಚಾರ್ಜ್ ಡಿ ಅಫೇರ್ಗಳ ನೇತೃತ್ವದಲ್ಲಿ ನಡೀತಿತ್ತು ಗೀತಿಕಾ ಶ್ರೀವಾತ್ಸವ ಅವರು ಎರಡು ಸಾವಿರದ ಐದರಲ್ಲಿ ಭಾರತೀಯ ವಿದೇಶಾಂಗ ಸೇವೆ ಐ ಎಫ್ ಎಸ್ನಲ್ಲಿ ಸೇವೆ ಸಲ್ಲಿಸಿದರು ಇದೀಗ ಈ ಉದ್ಯಾನ ಅಲಂಕರಿಸಿರುವ ಮೊದಲ ಮಹಿಳೆಯಾಗಿದ್ದಾರೆ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಚೀನಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಚೀನಾದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ನಂತರ ಕೋಲ್ಕತ್ತಾದ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಯಲ್ಲಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಹಿಂದೂ ಮಹಾಸಾಗರ ಸಾಗರ ಪ್ರದೇಶದ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಭಾರತದ ಮಹಿಳಾ ರಾಜತಾಂತ್ರಿಕರು ಈ ಹಿಂದೆ ಪಾಕಿಸ್ತಾನದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಆದರೆ ಇಂಥ ಉನ್ನತ ಹುದ್ದೆಗಳಿಗೆ ನೇಮಕಗೊಂಡಿರಲಿಲ್ಲ ಪಾಕಿಸ್ತಾನದಲ್ಲಿ ಹೈಕಮಿಷನರ್ನ ಪಾತ್ರವು ದೊಡ್ಡ ಜವಾಬ್ದಾರಿಯಾಗಿದೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಗೆ ಕಾರ್ಯನಿರ್ವಾಹಕರಾಗಿ ಮತ್ತು ಅಲ್ಲಿನ ಕಠಿಣ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ವಿಶೇಷವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುತ್ತಿರುವ ಹಲವು ವಿವಾದಗಳನ್ನು ನಿರ್ವಹಿಸುವುದು ಇವರ ಮುಖ್ಯ ಕೆಲಸವಾಗಿರುತ್ತೆ ನಿಜಕ್ಕೂ ಹೆಮ್ಮೆಯ ಸಂಗತಿ ಈಗಾಗಲೇ ಚೀನಾದಲ್ಲಿ ಕೆಲಸ ಮಾಡಿದ್ದಾರೆ ಕೋಲ್ಕತ್ತಾದಲ್ಲಿ ಕೆಲಸ ಮಾಡಿದ್ದಾರೆ ಇದೀಗ ಈತಿಕಾ ಶ್ರೀವಾತ್ಸವ ಅವರು ಇಸ್ಲಾಮಾಬಾದ್ನಲ್ಲಿರುವ ಭಾರತದ ರಾಯಭಾರ ಕಚೇರಿಗೆ ಭಾರತದ ನೂತನ ಚಾರ್ಜ್ ಡಿ ಅಫೇರ್ ಆಗಿ ನೇಮಕಗೊಂಡಿದ್ದಾರೆ